ನೀವು 12th ಆದ ನಂತರ ಏವಿಯೇಷನ್ ಫೀಲ್ಡಲ್ಲಿ ನಿಮ್ಮ ಲೈಫ್ ಅಥವಾ ಕೆರಿಯರ್ನ ಬಿಲ್ಡ್ ಮಾಡಬೇಕಂತ ನಿಮ್ಗೆ ಇಷ್ಟ ಇದ್ದರೆ ಅದಕ್ಕೆ ಬೇಕಾಗಿರೋ ಪ್ರಾಪರ್ ಗೈಡೆನ್ಸ್ ನಿಮಗೆ ಸಿಗ್ತಿಲ್ವ ಅಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ಇದೊಂದು ಲಾಂಗ್ ವಿಡಿಯೋ ಆಗಲಿದೆ. ಇದರಲ್ಲಿ ನೀವು ಏವಿಯೇಷನ್ ಕೋರ್ಸ್ ಮಾಡಲಿಕ್ಕೆ ಯಾವ ಥರದ ಎಲಿಜಿಬಿಲಿಟಿ ಬೇಕಾಗುತ್ತೆ, ಅದಾದ ನಂತರ ಟಾಪ್ ಏವಿಯೇಷನ್ ಕೋರ್ಸ್ ಆಫ್ಟರ್ 12 ಅಂದರೆ 12th ಆದ ನಂತರ ಯಾವುದೆಲ್ಲ ಏವಿಯೇಷನ್ ಕೋರ್ಸಸ್ ನೀವು ಕಂಪ್ಲೀಟ್ ಮಾಡ್ಬೋದು, ಲೈಕ್ BSc in Aviation, B.Tech in Aviation, BBA Aviation, B.Sc Airlines and Tourism Management ಅಥವಾ ಡಿಪ್ಲೊಮಾ ಇನ್ ಏವಿಯೇಷನ್. ಈ ಕೋರ್ಸ್ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ನಿಮಗೆ ತಲುಪಿಸ್ತೀವಿ. ಅದ ನಂತರ ಏವಿಯೇಷನ್ ಕೋರ್ಸ್ ಆಫ್ಟರ್ 12th ಅದರ ಸ್ಕೋಪ್ ಏನು? ಸೊ ಕರಿಯರ್ ಆಸ್ಪೆಕ್ಟಲ್ಲಿ ನಿಮಗೆ ಸ್ಕೋಪ್ ಗೊತ್ತಿಲ್ಲದೆ ಅಥವಾ ನಿಮ್ಮ ಕರಿಯರ್ ಗ್ರೋತ್ ಬಗ್ಗೆ ನಿಮಗೆ ಯಾವುದೇ ಥರದ ಕ್ಲಾರಿಟಿ ಇಲ್ಲದೆ ನೀವು ಈ ಕೋರ್ಸ್ ಮಾಡಿದ್ರೆ ವ್ಯರ್ಥ. ಸೊ ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಕರಿಯರ್ ಆಸ್ಪೆಕ್ಟಲ್ಲಿ ನೀವು ಹೇಗೆ ಗ್ರೋತ್ ಕಂಡುಕೊಳ್ತೀರಾ ಮತ್ತು ನಿಮ್ಮ ಸ್ಯಾಲ್ರಿ ಅಥವಾ ನಿಮ್ಮ ಸ್ಕಿಲ್ಸ್ ಹೇಗೆ ಡೆವಲಪ್ ಆಗುತ್ತೆ ಅನ್ನೋದು ಈ ಸ್ಕೋಪ್ ಮುಖಾಂತರ ತಿಳಿಸ್ಕೊಡ್ತೀವಿ. ಅನಂತರ ಸ್ಕಿಲ್ ಸೆಟ್ ರಿಕ್ವೈರ್ಡ್, ಏವಿಯೇಷನ್ ಫೀಲ್ಡಲ್ಲಿ ಯಾವ ಥರದ ಸ್ಕಿಲ್ ಸೆಟ್ಸ್ ನಿಮ್ಗೆ ಬೇಕಾಗುತ್ತೆ, ರೋಲ್ಸ್ ಆ್ಯಂಡ್ ಸ್ಯಾಲರಿ ಆಫರ್ಡ್ ಟು ಏವಿಯೇಷನ್ ಗ್ರ್ಯಾಜುಯೇಟ್. ಸೊ ಏವಿಯೇಷನ್ ಗ್ರ್ಯಾಜುಯೇಟಿಗೆ ಯಾವ ಥರದ ರೋಲ್ಸ್ ಮತ್ತು ಸ್ಯಾಲ್ರಿ ಪ್ಯಾಕೇಜ್ನ ಆಫರ್ ಮಾಡ್ತಾರೆ ಅನ್ನೋದು ನಿಮಗೊಂದು ಕ್ಲಾರಿಟಿ ಪಿಕ್ಚರ್ ಸಿಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ಬೇಕಾಗಿರೋಂಥ ಎಡಿಷ್ನಲ್ ಟಿಪ್ಸ್, ನನ್ನ ಕೆರಿಯರ್ ಆಸ್ಪೆಕ್ಟಲ್ಲಿ ನಾನು ಕಲ್ತಿರುವಂಥ ಟಿಪ್ಸ್ಗಳನ್ನು ನಿಮಗೆ ಫ್ರೀಯಾಗಿ ಇಲ್ಲಿ ಕೊಡ್ತೀವಿ. ಸೊ ಇದು ಏವಿಯೇಷನ್ ಮಾಸ್ಟ್ರಿ. ಏವಿಯೇಷನ್ ರಿಲೇಟೆಡ್ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕನ್ನಡದಲ್ಲಿ ಕೊಡೋದು ನಮ್ಮ ಆಶಯ, ಹಾಗೂ ಸ್ಟೂಡೆಂಟ್ಸ್ ಮತ್ತು ಇಂಡಸ್ಟ್ರಿ ಮಧ್ಯೆ ಇರುವಂಥ ಗ್ಯಾಪ್ ಫಿಲ್ಅಪ್ ಮಾಡೋದೇ ನಮ್ಮ ಉದ್ದೇಶ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಬೇಸಿಕಲಿ ನಿಮ್ಮ 10th ಅಥವಾ 12th ಮುಗಿದ ನಂತರ ಎಷ್ಟೋ ಜನರಿಗೆ ಒಂದು ಕ್ಲಾರಿಟಿ ಇರೋದಿಲ್ಲ ದ್ಯಾಟ್ ವಾಟ್ ಫೀಲ್ಡ್ ದೇ ನೀಡ್ ಟು ಆ್ಯಪ್ಟ್ ಇನ್ PU ಲೆವೆಲ್ ಅಥವಾ ಡಿಗ್ರಿ ಲೆವೆಲಲ್ಲಿ ಟು ಬಿಲ್ಡ್ ದ ಕೆರಿಯರ್ ಇನ್ ಏವಿಯೇಷನ್ ಫೀಲ್ಡ್. ಇತ್ತೀಚಿನ ದಿನಗಳಲ್ಲಿ ಏವಿಯೇಷನ್ ಫೀಲ್ಡ್ ಅನ್ನೋದು ತುಂಬ ವಾಸ್ಟ್ ಆಗಿ ಡೆವಲಪ್ ಆಗ್ತಿದೆ. ಆಜ್ ಭಾರತ್ ದುನಿಯಾ ಕಾ ತೀಸರಾ ಬಡಾ ಡೊಮೆಸ್ಟಿಕ್ ಏವಿಯೇಷನ್ ಮಾರ್ಕೆಟ್ ಬನ್ ಚುಕಾ ಹೈ. एक दशक में भारत में डोमेस्टिक पैसेंजर्स की संख्या 2 गुनी से भी अधिक हो जा चुकी है. इसमें ಉಡಾನ್ ಜೇಸಿ ಯೋಜನಾವನೆ ಬಡಿ ಭೂಮಿಕಾ ನಿಭಾಯಿ. ಸೊ ನೀವು ಕನ್ಸ್ ಕಾಣ್ತಿದ್ರೆ ಏವಿಯೇಷನ್ ಫೀಲ್ಡಲ್ಲಿ ಇದಕ್ಕೆ ಬೇಕಾಗಿರೋ ಎಲಿಜಿಬಿಲಿಟಿ ಏನಂದರೆ ಮಿನಿಮಮ್ 50 to 60% ಮಾರ್ಕ್ಸ್ ನೀವು 12th ಸ್ಟ್ಯಾಂಡರ್ಡ್ ಬೋರ್ಡಲ್ಲಿ ಎಕ್ವೈರ್ ಮಾಡಿರಬೇಕು. ಆ್ಯಂಡ್ ಸ್ಟೂಡೆಂಟ್ ಫ್ರಮ್ ಎನಿ ಸ್ಟ್ರೀಮ್ ಕ್ಯಾನ್ ಅಪ್ಲೈ ಫಾರ್ BBA ಇನ್ ಏವಿಯೇಷನ್ ಆರ್ ಡಿಪ್ಲೊಮಾ ಇನ್ ಏವಿಯೇಷನ್. ಬಟ್ ನೀವು 12th ಸೈನ್ಸ್ ತೊಗೊಂಡಿದ್ರೆ ಮಿನಿಮಮ್ 60% ಮಾರ್ಕ್ಸ್ ನೀವು ಎಕ್ವೈರ್ ಮಾಡಬೇಕು, ಬಿಕಾಸ್ ನಿಮ್ಮ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಸ್ಕೋರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟು ಗೆಟ್ ಅಡ್ಮಿಷನ್ ಇನ್ BSc ಆ್ಯಂಡ್ B.Tech ಕೋರ್ಸ್ ರಿಲೇಟೆಡ್ ಟು ದ ಏವಿಯೇಷನ್ ಫೀಲ್ಡ್. ಸೊ ಇದಾಗಿತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ. ಮೂವಿಂಗ್ ಆನ್, ಲೆಟ್ಸ್ ನೋ ಅಬೌಟ್ ಟಾಪ್ ಏವಿಯೇಷನ್ ಕೋರ್ಸ್ ಆಫ್ಟರ್ 12th. ಸೊ 12th ಆದ ನಂತರ ಎಷ್ಟೋ ಥರದ ಆಪ್ಷನ್ಸ್ ನಿಮಗಿರುತ್ತೆ. ಸೊ ಯು ಕ್ಯಾನ್ ಟೇಕ್ ಅಪ್ ದ ಶಾರ್ಟ್ ಡ್ಯೂರೇಷನ್ ಕೋರ್ಸಸ್ ಲೈಕ್ ಡಿಪ್ಲೊಮೋ ಆರ್ ಸರ್ಟಿಫಿಕೇಷನ್ ಇನ್ ಏವಿಯೇಷನ್ ಆರ್ ಡಿಗ್ರಿ ಲೆವೆಲ್ ಕೋರ್ಸಸ್. ಫಸ್ಟ್ ನಾವು BSc ಇನ್ ಏವಿಯೇಷನ್ ಕೋರ್ಸ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. So BSc in Aviation is a 3 years undergraduate course. So undergraduate ಅಥವಾ UG ಕೋರ್ಸ್ 3 ವರ್ಷದ ಡಿಗ್ರಿ ಕೋರ್ಸ್ ಆಗಿರುತ್ತೆ. ಹಾಗೆ ನ್ಯೂ ಎಜುಕೇಷನ್ ಪಾಲಿಸಿ ಬಂದ ನಂತರ ಎಷ್ಟೋ ಕಾಲೇಜ್ಗಳು ಈ ಡಿಗ್ರಿ ಕೋರ್ಸಸ್ನ 4 yearsವರೆಗೂ ಕಂಡಕ್ಟ್ ಮಾಡ್ತಾರೆ. ಬಟ್ ದ ಲಾಸ್ಟ್ ಫೈನಲ್ ಇಯರ್ ವುಡ್ ಬಿ ಅ ಚಾಯ್ಸ್. ಇದಕ್ಕಿರುವಂಥ ಎಲಿಜಿಬಿಲಿಟಿ ಏನಂದರೆ ಯು ನೀಡ್ ಟು ಹೋಲ್ಡ್ 50 to 60% ಆಫ್ ಮಾರ್ಕ್ಸ್ ಇನ್ 12th ವಿತ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಆ್ಯಸ್ ಎ ಕಂಪಲ್ಸರಿ ಸಬ್ಜೆಕ್ಟ್. ಅದಾದ ನಂತರ ನಿಮಗೆ ಅಡ್ಮಿಷನ್ ಪ್ರೊಸೆಸ್ಸಿಗೆ ಒಂದು ಎಂಟ್ರೆನ್ಸ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಡಿಪೆಂಡಿಂಗ್ ಆನ್ ದ ಕಾಲೇಜಸ್. ಈ ಡಿಗ್ರಿ ಕೋರ್ಸ್ ಮುಖಾಂತರ ಅಲ್ಲಿ ಪ್ರೈಮರಿ ಫೋಕಸ್ ಯಾವುದ್ರ ಮೇಲೆ ಇರುತ್ತೆ ಅಂದರೆ ಪ್ರಿಪ್ರೇಷನ್, ಆಪರೇಷನ್, ಫಂಕ್ಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಎನ್ ಏರ್ಕ್ರಾಫ್ಟ್. ಅಂದರೆ ಕಂಪ್ಲೀಟ್ ಟೆಕ್ನಿಕಲ್ ಪಾರ್ಟ್ ವಿತ್ ಥಿಯರಿಟಿಕಲ್ ನಾಲೆಜ್ ಈ BSc ಇನ್ ಏವಿಯೇಷನ್ ಕೋರ್ಸಲ್ಲಿ ಕಂಪ್ಲೀಟಾಗಿ ನಿಮಗೆ ಡೆಲಿವರ್ ಮಾಡ್ತಾರೆ. Coming to the crucial ones, job profiles. So BSc in Aviation ನೀವು ಹೋಲ್ಡ್ ಮಾಡೋ ನಂತರ ನಿಮಗೆ ಯಾವ ಥರದ ಜಾಬ್ ಪ್ರೊಫೈಲ್ಸಲ್ಲಿ ನಿಮಗೆ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಗುತ್ತೆ ಅಂದರೆ ಏರ್ಲೈನ್ ಟೆಕ್ನಿಷಿಯನ್ಸ್, ಕಾರ್ಗೋ ಮ್ಯಾನೇಜರ್, ಸರ್ವಿಸ್ ಮೇಂಟೆನೆನ್ಸ್ ಇಂಜಿನಿಯರ್, ಫ್ಲೈಟ್ ಟೆಸ್ಟ್ ಇಂಜಿನಿಯರ್ ಎಕ್ಸೆಟ್ರಾ. ಸೊ BSc ಇನ್ ಏವಿಯೇಷನಲ್ಲಿ ಕವರ್ ಮಾಡುವಂಥ ಸಿಲೆಬಸ್ಗಳೇನೆಂದರೆ ಏವಿಯೇಷನ್ ಮ್ಯಾಥಮೆಟಿಕ್ಸ್, ಏವಿಯೇಷನ್ ಫಿಸಿಕ್ಸ್, ಏರ್ ನ್ಯಾವಿಗೇಷನ್ ಆ್ಯಂಡ್ ರೆಗ್ಯುಲೇಷನ್ಸ್, ಏರ್ಕ್ರಾಫ್ಟ್ inspection procedures, environmental science, aviation science, second language papers and aircraft ground handling and safety practices. ಈ ಥರದಂಥ ಸಬ್ಜೆಕ್ಟ್ ಮೋಸ್ಟ್ ಕಾಮನ್ಲಿ ಎಲ್ಲ ಯೂನಿವರ್ಸಿಟಿಯಲ್ಲಿ ಪ್ರಾಕ್ಟೀಸ್ ಆಗುತ್ತೆ. ಬಟ್ It also depends on the university which you belong to. So university ಅವರು ಡೆವಲಪ್ ಮಾಡಿರುವಂತ ಕೋರ್ಸ್ ಸಿಲೆಬಸ್ ಮೇಲೆ BSc in Aviation syllabus ರಚಿತವಾಗಿರುತ್ತೆ. Second one, B.Tech Aerospace Engineering. So ಇದೊಂದು 4 ವರ್ಷದ ಕೋರ್ಸ್ ಆಗಿರುತ್ತೆ. That aims to provide you the theoretical, practical and technical knowledge of aerospace engineering. So normally ee students B.Tech in aerospace engineering maduvanta students ge ondu aircraft na design mattu develop maduvanta pratiyondu details avrige irutte. Like ondu aircraft na shape, aircraft na wings positions and more about the gravity or how does an aircraft fly in an air. And idikke bekagiruvanta eligibility enandre the student need to score 60% plus in 10+2 with physics, chemistry and mathematics as a compulsory subjects. And engineering colleges galalli nimage admission bekandre there will be a entrance based exams depending on the college which you go to. Yav tarada entrance exam ನೀವು ಬರೀಬೇಕಂದ್ರೆ JEE mains, CET, JEE advanced etc. And reminder depending on the college. So once you B.Tech in aerospace engineering complete ಮಾಡಿದ ನಂತರ ಯಾವ ತರದಂತ ಜಾಬ್ ಪ್ರೊಫೈಲ್ಸ್ ನೀವು ಅಪ್ಲೈ ಮಾಡಬಹುದು ಅಂದ್ರೆ ಏರೋಸ್ಪೇಸ್ ಡಿಸೈನರ್ಸ್, ಏರ್ಕ್ರಾಫ್ಟ್ ಪ್ರೊಡಕ್ಷನ್ ಮ್ಯಾನೇಜರ್, ಏರೋಸ್ಪೇಸ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟೆಕ್ನಿಕಲ್ ಆಫೀಸರ್, ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್, ಏರ್ಕ್ರಾಫ್ಟ್ ಪ್ರೊಡಕ್ಷನ್ ಮ್ಯಾನೇಜರ್ ಎಕ್ಸೆಟ್ರಾ. So basically you'll be completely into a technical side of an aircraft or aviation industry. So ಇಲ್ಲಿ ನಿಮಗೆ ಕವರ್ ಮಾಡುವಂತ ಸಿಲೆಬಸ್ ಏನಂದ್ರೆ ಇಂಜಿನಿಯರಿಂಗ್ ಫಿಸಿಕ್ಸ್, fluid mechanisms, engineering graphics, basic mechanical engineering, gas dynamics, theory of vibration, aircraft designs, aerospace technology and mechanism, etc. Moving on to the next course, BBA Aviation Management. So BBA Aviation on the 3-year undergraduate course agalide. So depending on the new education policy, some of the colleges may provide you 4-year course where the last year is optional. Idralli nimage yen teach martare andre basics of business, operations related to airline businesses. ಈ ಕೋರ್ಸ್ ಅಲ್ಲಿ ನಿಮಗೆ ಆರ್ಗನೈಸೇಷನಲ್ ಸ್ಕಿಲ್ಸ್, ಟೀಮ್ ಮ್ಯಾನೇಜ್ಮೆಂಟ್ ಮತ್ತೆ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇನ್ ಡೆಪ್ತ್ ಆಗಿ ಕಲಿಸ್ತಾರೆ. ಬೇಸಿಕಲಿ ನಿಮ್ಮನ್ನ ಒಂದು ಬಿಸ್ನೆಸ್ ಓರಿಯೆಂಟೆಡ್ ಪರ್ಸನ್ ಆಗಿ ತಯಾರು ಮಾಡ್ತಾರೆ. ಎಲಿಜಿಬಿಲಿಟಿ ಏನಂದ್ರೆ 50% ಇನ್ ಕ್ಲಾಸ್ 12th ಫ್ರಮ್ ಅ ರೆಕಗ್ನೈಸ್ಡ್ ಬೋರ್ಡ್. ಸೊ ನೀವು ಕಾಮರ್ಸಿಂದ ಬಂದಿದ್ರು ಸೈನ್ಸಿಂದ ಬಂದಿದ್ರು BBA ಏವಿಯೇಷನ್ಗೆ ಅಪ್ಲೈ ಮಾಡ್ಬೋದು. Admission process again, it depends with the entrance based exams depending on the colleges. Adad nantra nimma course fee estagirutte andre almost ranging from 50,000 to 3 to 4 lakhs for this 3 years of duration, and again depending on the colleges. So end of the day ನೀವು ಈ ಕೋರ್ಸ್ ಕಂಪ್ಲೀಟ್ ಮಾಡಿದ ನಂತರ ನೀವು ಯಾವ ತರದ ಜಾಬ್ ಪ್ರೊಫೈಲ್ಸ್ ನೀವು ಅಪ್ಲೈ ಮಾಡಬಹುದು ಅಂದ್ರೆ ಏರ್ಲೈನ್ ಕಾಂಟ್ರಾಕ್ಟಿಂಗ್ ಮ್ಯಾನೇಜರ್, ಅಸಿಸ್ಟೆಂಟ್ ಏರ್ಪೋರ್ಟ್ ಮ್ಯಾನೇಜರ್, ಏರ್ಪೋರ್ಟ್ ಆಪರೇಷನ್ ಮ್ಯಾನೇಜರ್ ಮತ್ತು ನೀವು ಗ್ರೌಂಡ್ ಸರ್ವಿಸಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸೊ BBA ಏವಿಯೇಷನಲ್ಲಿ ಯಾವುದೆಲ್ಲ ಸಿಲೆಬಸ್ ಕವರ್ ಮಾಡ್ತಾರೆ ಅಂದರೆ ದ ಫಸ್ಟ್ 1 year ವುಡ್ ಬಿ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಬಿಸ್ನೆಸ್, ಆಂಟ್ರಪ್ರಿನ್ಯೂರ್ಶಿಪ್, ಸ್ಕಿಲ್ ಡೆವಲಪ್ಮೆಂಟ್ ಎಕ್ಸೆಟ್ರಾ. ಆ್ಯಂಡ್ ಸೆಕೆಂಡ್, ಥರ್ಡ್ ಹಾಗೂ ಫೋರ್ತ್ ಇಯರಲ್ಲಿ ಬಿಸ್ನೆಸ್ ಮತ್ತು ಏವಿಯೇಷನ್ ರಿಲೇಟೆಡ್ ಟಾಪಿಕ್ಸ್ ಜೊತೆಯಾಗಿ ಕಲಿಸ್ತಾ ಹೋಗ್ತಾರೆ. So almost per semester you will be having 6 to 7 subjects and you need to clear all the papers. Moving on, BSc Airline Tourism and Hospitality Management. ಸೊ ಇದು ಕೂಡ ಒಂದು 3-year ಅಂಡರ್ ಗ್ರಾಜುಯೇಷನ್ ಡಿಗ್ರಿ ಆಗಲಿದೆ. ಇದರಲ್ಲಿ ನಿಮಗೆ ಒಂದು ಟೂರಿಸಂ ಹಾಗೂ ಟ್ರಾವೆಲ್ ಸಂಸ್ಥೆಯನ್ನು ನಡೆಸೋದು ಹೇಗೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ, ವಿಚ್ ಇನ್ಕ್ಲೂಡ್ಸ್ ಮ್ಯಾನೇಜ್ಮೆಂಟ್, ಕಸ್ಟಮರ್ ಕೇರ್ ಸರ್ವಿಸಸ್ ಎಕ್ಸೆಟ್ರಾ. ಸೊ ಎಲಿಜಿಬಿಲಿಟಿ ಇದಕ್ಕೆ ಏನಿದೆ ಅಂದರೆ 50% ಮಾರ್ಕ್ಸ್ ಇನ್ 10th plus 12th, ಆ್ಯಂಡ್ for the admission process again it depends with the colleges for the entrance exam. Ee course fee estagirutte andre it varies from 10,000 to 5 lakh for this 3 years. End of the day ee course complete madad nantra nimage yav tarada job profiles alli neevu apply madabodu andre tour operators, sales manager, operation manager, professors and lecturers, reservation executives, travel and tourism manager, information assistant. ಸೊ ಈ ಕೋರ್ಸಲ್ಲಿ ನಿಮ್ಮ ಸಿಲೆಬಸ್ ಏನಾಗಿರುತ್ತೆ ಅಂದರೆ HR ಮ್ಯಾನೇಜ್ಮೆಂಟ್, ಟೂರಿಸಮ್ ಮ್ಯಾನೇಜ್ಮೆಂಟ್, ಜಿಯೋಗ್ರಫಿ ಆ್ಯಂಡ್ ಟೂರಿಸಮ್ಸ್ ಆ್ಯಂಡ್ ಮೆನಿ ಮೋರ್ ಕಾನ್ಸೆಪ್ಟ್ಸ್ ವಿಚ್ ಇಸ್ ರಿಲೇಟೆಡ್ ಟು ದ ಟೂರಿಸಮ್ಸ್ ಆ್ಯಂಡ್ ಪರ್ಸ್ನಲ್ ರಿಲೇಷನ್ಶಿಪ್ಸ್ ವಿತ್ ದ ಕಸ್ಟಮರ್ಸ್. ಸೊ ಬೇಸಿಕಲಿ ಏವಿಯೇಷನ್ ಇಂಡಸ್ಟ್ರಿ ಅನ್ನೋದು ಒಂದು ಸೇಲ್ಸ್ ಮತ್ತು ಪರ್ಸ್ನಲ್ ರಿಲೇಷನ್ಶಿಪ್ ಬಿಲ್ಡ್ ಮಾಡುವಂಥ ಕಂಪ್ನಿಯಾಗಿದೆ. ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಕಸ್ಟಮರ್ ಕೇರ್ ಅಥವಾ ಗ್ರೌಂಡ್ ಸ್ಟಾಫ್ ಕೇಬಿನ್ ಕ್ರೂ ಹತ್ರ ಮಾತಾಡ್ತಿದ್ರೆ ನಿಮಗೆ ಬೇಕಾದಂತ ಉತ್ತರನ ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ಡೆಲಿವರ್ ಮಾಡ್ತಾರೆ. That builds and personal relationships and a form of trust in you. Moving on to the next one, Diploma in Aviation. So Diploma in Aviation on the short term period training program ಆಗಿರುತ್ತೆ. This may vary from 6 months to 1 year. So ಇದಕ್ಕೆ ಬೇಕಾಗಿರುವಂತ eligibility ಏನಂದ್ರೆ 50% marks in your 10th board and you can apply for diploma directly. Nor after 12th you can also apply for it. ಇದಕ್ಕೆ ರೇಂಜ್ ಆಗುವಂಥ ಕೋರ್ಸ್ ಫೀ ಇಸ್ ಫ್ರಮ್ 60,000 ಟು 1 lakh. ಸೊ ಒನ್ಸ್ ನೀವು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ ನಂತರ ವಾಟ್ ಸಾರ್ಟ್ ಆಫ್ ಜಾಬ್ ದಟ್ ಯು ಕ್ಯಾನ್ ಅಪ್ಲೈ ಇಸ್ ಕೇಬಿನ್ ಕ್ರ್ಯೂ, ಏರ್ಕ್ರಾಫ್ಟ್ ಡಿಸ್ಪ್ಯಾಚರ್, ಏರ್ಲೈನ್ ಸ್ಟೇಷನ್ ಮ್ಯಾನೇಜರ್ ಎಕ್ಸೆಟ್ರಾ. ಇಲ್ಲಿ ನಿಮಗೆ ಕವರ್ ಮಾಡುವಂಥ ಟಾಪಿಕ್ಸ್ ಏನಂದರೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಆಫ್ ಇಂಜಿನಿಯರಿಂಗ್, ಆರ್ಗನೈಸೇಷನಲ್ ಬಿಹೇವಿಯರ್, ಎಫೆಕ್ಟಿವ್ ಕಮ್ಯುನಿಕೇಷನ್, ಇಂಟ್ರೊಡಕ್ಷನ್ ಟು ದ ಪ್ರೋಗ್ರಾಮಿಂಗ್ ಎಕ್ಸೆಟ್ರಾ. ಸೊ ಬೇಸಿಕಲಿ ನಿಮಗೆ ಆ್ಯಕ್ಚುಲ್ ಆಗಿ ಜಾಬ್ ನೆಸೆಸಿಟಿ ಜಾಸ್ತಿ ಇದ್ದರೆ ಆ್ಯಂಡ್ ಯು ಡಸಂಟ್ ಹ್ಯಾವ್ ಗುಡ್ ಅಮೌಂಟ್ ಆಫ್ ಮನಿ ಟು ಸ್ಪೆಂಡ್ ಆನ್ ದ ಎಜುಕೇಷನ್, ನೀವು ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿ ಯು ಕ್ಯಾನ್ ಗೆಟ್ ಇನ್ ಟು ದ ಜಾಬ್ ಡೈರೆಕ್ಟ್ಲಿ. ಅದರ್ವೈಸ್ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜಾಬ್ ಪ್ರೊಫೈಲ್ಸ್ಗಳಿಗೆ ಯಾವುದೇ ಥರದ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಬೇಕಾಗಿರೋದಿಲ್ಲ. ಜಸ್ಟ್ ಆಫ್ಟರ್ ಕಂಪ್ಲೀಟಿಂಗ್ ಯುವರ್ 12th ಯು ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ ದ ಜಾಬ್ಸ್ ದೇರ್. ಫಾರ್ ಎಕ್ಸಾಂಪಲ್ ಪೈಲಟ್ ಆಗಲಿಕ್ಕೆ ದಿಸ್ 12th ಪಾಸ್ ಆಗಿರಬೇಕು, ಗ್ರೌಂಡ್ ಸ್ಟಾಫ್ ಅಥವಾ ಕೇಬಿನ್ ಕ್ರ್ಯೂ ಆಗಲಿಕ್ಕೆ ಕೂಡ ಜಸ್ಟ್ 12th ಪಾಸ್ ಆಗಿರಬೇಕು. ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಎಲ್ಲೂ ವ್ಯಾಲಿಡ್ ಆಗೋದಿಲ್ಲ ಆ್ಯಂಡ್ ಇಟ್ ವಿಲ್ ನಾಟ್ ಆ್ಯಡ್ ವ್ಯಾಲ್ಯೂ ಆಲ್ಸೋ ಟು ಯುವರ್ ರೆಸ್ಯೂಮ್ಸ್. ಬಟ್ ನಿಮಗೆ ಏರ್ಪೋರ್ಟ್ ಮ್ಯಾನೇಜರ್ ಆಗಬೇಕಂತ ಕನಸಿದ್ರೆ ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮಾ ಮ್ಯಾಟರ್ ಆಗುತ್ತೆ ವಿತ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ದ ಏವಿಯೇಷನ್ ಫೀಲ್ಡ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸೆಗ್ಮೆಂಟ್, ಸ್ಕೋಪ್ ಆಫ್ ಏವಿಯೇಷನ್ ಕೋರ್ಸ್ ಆಫ್ಟರ್ 12th. ಏವಿಯೇಷನ್ ಫೀಲ್ಡಲ್ಲಿ ನಿಮಗೆ ನ್ಯೂಮರಸ್ ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ ಬೇಸ್ಡ್ ಆನ್ ಯುವರ್ ಕ್ವಾಲಿಫಿಕೇಷನ್ ಲೆವೆಲ್ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಲೆವೆಲ್ ಮೇಲೆ ನಿಮ್ಮ ಜಾಬ್ನ ಅಪ್ಗ್ರೇಡ್ ಮಾಡ್ಕೊಳ್ಬೋದು, ಹಾಗೆ ನಿಮ್ಮ ಜಾಬ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈವನ್ ಆಫ್ಟರ್ ಅ ಶಾರ್ಟ್ ಡ್ಯೂರೇಷನ್ ಕೋರ್ಸ್ ಲೈಕ್ ಡಿಪ್ಲೊಮೋ ಯು ಕ್ಯಾನ್ ಅಪ್ಲೈ ಫಾರ್ ಗುಡ್ ಆ್ಯಂಡ್ ಬೆಟರ್ ಜಾಬ್ ಪ್ರೊಫೈಲ್ಸ್ ಎಟ್ ಏರ್ಪೋರ್ಟ್. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಮ್ಮ ಏವಿಯೇಷನ್ ಫೀಲ್ಡ್ ಇಸ್ ರ್ಯಾಂಕ್ಡ್ ಆ್ಯಸ್ ಅ 3rd ಲಾರ್ಜೆಸ್ಟ್ ಏವಿಯೇಷನ್ ಫೀಲ್ಡ್ ಇನ್ ದ ವರ್ಲ್ಡ್. ಇನ್ನು ಮುಂಬರುವ ದಿನಗಳಲ್ಲಿ ನಮ್ಮ ಏವಿಯೇಷನ್ ಫೀಲ್ಡ್ ತುಂಬ ಜಾಬ್ ಆಪರ್ಚುನಿಟೀಸ್ನ ಗ್ರ್ಯಾಬ್ ಮಾಡಿಕೊಡುತ್ತೆ ಆ್ಯಂಡ್ ದ ಕರಿಯರ್ ಪರ್ಸ್ಪೆಕ್ಟಿವ್ ವೈಸ್ ಏವಿಯೇಷನ್ ಫೀಲ್ಡ್ ಇಸ್ ಗೋನ್ ಅ ಬೂಮ್ ಇನ್ ಫ್ಯೂ ಮೋರ್ ಇಯರ್ಸ್ ಆ್ಯಂಡ್ ಹೇಳ್ಕೊಳ್ಳೋದು ಕೂಡ ಇದೊಂದು ಪ್ರೊಫೆಷ್ನಲ್ ಜಾಬ್ ಆಗಿರುತ್ತೆ ಬಿಕಾಸ್ ಏವಿಯೇಷನ್ ಇಂಡಸ್ಟ್ರಿ ಈಸ್ ಆಲ್ವೇಸ್ 24/7 ವರ್ಕಿಂಗ್ ಇಂಡಸ್ಟ್ರಿ ಆ್ಯಂಡ್ ಇಟ್ ಗಿವ್ಸ್ ಅ ಗ್ಲಾಮರಸ್ ಟಚ್ ಫಾರ್ ದ ಕರಿಯರ್ ಆಸ್ಪೆಕ್ಟ್. ಫಾರ್ ಎಕ್ಸಾಂಪಲ್ ನೀವು ಕೇಬಿನ್ ಕ್ರ್ಯೂ ಆದರೆ ನೀವು ಡೊಮೆಸ್ಟಿಕ್ ಸೆಕ್ಟರಲ್ಲಿ ಫ್ಲೈ ಮಾಡ್ತಿದ್ರೆ ಯು ಕ್ಯಾನ್ ಟ್ರಾವೆಲ್ ಅರೌಂಡ್ ಇಂಡಿಯಾ ಫಾರ್ ಫ್ರೀ ಆ್ಯಂಡ್ ಯು ಕ್ಯಾನ್ ಸ್ಟೇ ಇನ್ ಅ 5-star ಹೋಟೆಲ್ಸ್. ಬಟ್ ಯಾರು ಮಾತಾಡ್ದಿರೋವಂಥ ವಿಷಯಗಳೇನೆಂದರೆ ಈ ಇಂಡಸ್ಟ್ರಿ ಇಸ್ ಗೋನ್ ಬಿ ಬಿಗ್, ಬಟ್ ನಿಮ್ಮ ಡ್ರೀಮ್ಸ್ಗಳನ್ನ, ನಿಮ್ಮ ಪ್ಯಾಷನ್ನ ಈ ಇಂಡಸ್ಟ್ರಿ ಮುಖಾಂತರ ನೀವು ಅಚೀವ್ ಮಾಡೋದು ಸ್ವಲ್ಪ ಕಷ್ಟ. ನಿಮ್ಮ ಪೇ ಸ್ಕೇಲ್ ಫಾರ್ ಎಕ್ಸಾಂಪಲ್ ನೀವು ಗ್ರೌಂಡ್ ಸ್ಟಾಫಿಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಬಿಗಿನಿಂಗ್ ಸ್ಟೇಜಸಲ್ಲಿ ಯು ವಿಲ್ ಬಿ ಪೇಯ್ಡ್ 15,000 ಟು 25,000 ಪರ್ ಮಂತ್. ಈ ಪೇಮೆಂಟಲ್ಲಿ ಯು ನೀಡ್ ಟು ಸ್ಟೇ ಇನ್ ಸಮ್ ಮೆಟ್ರೋಪಾಲಿಟನ್ ಸಿಟಿ ನಾರ್ ಸಿಟೀಸ್ ವಿಚ್ ಇಸ್ ಬೀನ್ ಅ ಮೇಜರ್ ಹಬ್ ಫಾರ್ ದನ್ ಏರ್ಪೋರ್ಟ್. ಅಲ್ಲಿ ನೀವು ಉಳಿದು ಅಲ್ಲಿ ನಿಮ್ಮ ಸ್ಯಾಲ್ರಿ ಜೊತೆ ನೀವು ಮಾಡುವಂಥ ಸೇವಿಂಗ್ಸ್ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಬಟ್ ಒನ್ಸ್ ಯು ಗೆಟ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡ್ ಯು ಕ್ಯಾನ್ ಅಪ್ಗ್ರೇಡ್ ಆ್ಯಂಡ್ ಅಪ್ಸ್ಕೇಲ್ ಯುವರ್ ಸ್ಯಾಲ್ರಿ ಪ್ಯಾಕೇಜ್ ವಿತ್ ಯುವರ್ ಕರಿಯರ್ ಆಸ್ಪೆಕ್ಟ್ ಟು. ಮೂವಿಂಗ್ ಆನ್, ಸ್ಕಿಲ್ ಸೆಟ್ಸ್. ಸೊ ಏವಿಯೇಷನ್ ಫೀಲ್ಡಲ್ಲಿ ನಿಮ್ಮ ಜಾಬ್ ಪ್ರೊಫೈಲ್ ಮುಖಾಂತರ ನಿಮಗೆ ಬೇಕಾದಂಥ ಸ್ಕಿಲ್ ಸೆಟ್ಸ್ ನೀವು ಡೆವಲಪ್ ಮಾಡಿಕೊಳ್ಳೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಅನಾಲಿಟಿಕಲ್ ಥಿಂಕಿಂಗ್ಸ್, ಟೀಮ್ ವರ್ಕ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಷನ್ ಸ್ಕಿಲ್, ಕಸ್ಟಮರ್ ಸರ್ವಿಸ್ ಸ್ಕಿಲ್ ಎಕ್ಸೆಟ್ರಾ. ಈ ಥರದಂಥ ಸ್ಕಿಲ್ಸ್ ನಿಮ್ಮ ದಿನನಿತ್ಯ ಲೈಫಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಮಚ್ ಈಸಿ ಟು ಗೆಟ್ ಆ್ಯನ್ ಆಪರ್ಚುನಿಟಿ ಇನ್ ದ ಇಂಡಸ್ಟ್ರಿ. ಜಾಬ್ ಆ್ಯಂಡ್ ಸ್ಯಾಲರಿ. ಸೊ ಒಂದೊಂದು ಹಂತದಲ್ಲಿ ನೀವೊಂದು ಕೋರ್ಸ್ ಕಂಪ್ಲೀಟ್ ಮಾಡಿದ ನಂತರ ಅದಕ್ಕೆ ಬೇಕಾದಂಥ ಜಾಬ್ ಪ್ರೊಫೈಲ್ ನಿಮಗೆ ಸಿಗುತ್ತೆ. ಸೊ ಏವಿಯೇಷನ್ ಇಂಡಸ್ಟ್ರಿಯಲ್ಲಿರುವಂಥ 30+ ಜಾಬ್ಸ್ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೇನೆ, ಮೇಲಿರುವ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ವೀಕ್ಷಿಸ್ಬೋದು. Additional tips. So new aviation industry li long run madbekandre you need to hold a good communication skill. Aviation industry li halvaru tarada scams nadiyutte, adra bagge solpa alert agiri and always try to apply the job from an official website of the airline company. Idagittu ee dinada vishesha. Ide riti aviation related contents gagi nama channel subscribe madkoli. ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಬೇಕಾಗಿರುವಂಥ ಕ್ವೈರೀಸ್ ರಿಲೇಟೆಡ್ ಕ್ವಶನ್ಸ್ನ ಪ್ಲೀಸ್ ಟೈಪ್ ಔಟ್ ಮಾಡಿ, ಅದ್ರ ಮುಖಾಂತರ ಐ ಕ್ಯಾನ್ ರಿಪ್ಲೈ ಬ್ಯಾಕ್ ಟು ಯು ಇನ್ ಅ ಈಸಿಯೆಸ್ಟ್ ವೇ. ಮತ್ತೆ ಸಿಗೋಣ, ಧನ್ಯವಾದ.